श्री कटक भद्रकाली ज्योतिषालय कर्नाटक नंबर वन ज्योतिषी पंडित श्री दुर्गा प्रसाद गुरुजी यावदे रीतिया समस्या कूड़ा वंदे वंदु फोन काल मूलक परिहार माड़ी कोडुत्तारे ईगले करे माड़ी। ನಮ್ಮ ದೇಶದಲ್ಲಿ ಹುಟ್ಟಿ ಜಗತ್ತಿನಾದ್ಯಂತ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿರುವ ಹಾಡುಗಾರ ಎಂದರೆ ಅದು ಎಸ್ಪಿಬಿ ಎಂದೇ ಹೇಳಬಹುದು. ಎಸ್ಪಿಬಿ ಎಂದರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಇವರು ಹಾಡದ ಹಾಡುಗಳಿಲ್ಲ, ಇವರ ಹಾಡುಗಳನ್ನು ಕೇಳದ ಜನರಿಲ್ಲ. ಅಷ್ಟೊಂದು ಫೇಮಸ್ ಇವರು ಇಡೀ ದೇಶದಲ್ಲಿ. ಎಸ್ಪಿಬಿಗೆ ಮಹಾಮಾರಿ ಬಂದಿದೆ, ಬದುಕೋದೇ ಡೌಟ್. ಐಸಿಯುನಲ್ಲಿದ್ದಾರೆ, ತುಂಬಾ ಕ್ರಿಟಿಕಲ್ ಸ್ಟೇಜ್ನಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಭಾರತೀಯರು ಎಸ್ಪಿಬಿಯವರು ಬೇಗ ಹುಷಾರಾಗಲಿ, ಮತ್ತೆ ಹಾಡುವಂತಾಗಬೇಕು ಅಂತ ದೇವರಲ್ಲಿ ಕೇಳಿಕೊಂಡರು. ನಿಜಕ್ಕೂ ದೇವರ ದಯೆ ಅನ್ಸುತ್ತೆ. ಬದುಕೋದೇ ಇಲ್ಲ ಅನ್ನುತ್ತಿದ್ದ ಎಸ್ಪಿಬಿ ಅವರ ಆರೋಗ್ಯದಲ್ಲಿ ಇದೀಗ ಗಮನಾರ್ಹ ಬೆಳವಣಿಗೆ ಕಂಡುಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಡಿಸ್ಚಾರ್ಜ್ ಆಗುತ್ತಿದ್ದಾರೆ. ಇದೆಲ್ಲದರ ನಡುವೆ ಆಸ್ಪತ್ರೆಯಲ್ಲಿ ಒಂದು ವಿಶೇಷ ಘಟನೆ ನಡೆದಿದೆ. ಏನಿದು ಅಂತ ಗೊತ್ತಾದ್ರೆ ನಿಮಗೂ ಕೂಡ ಖುಷಿಯಾಗುತ್ತೆ. ಹಾಗಾದ್ರೆ ಏನಿದು ನೋಡೋಣ ಬನ್ನಿ. ನೋಡುವ ಮುನ್ನ ಎಸ್ಪಿಬಿ ಅವರು ಆಸ್ಪತ್ರೆಯಿಂದ ಬೇಗ ಡಿಸ್ಚಾರ್ಜ್ ಆಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ. ಹೌದು, ಕಳೆದ ಒಂದು ತಿಂಗಳಿಂದ ಆಸ್ಪತ್ರೆಯಲ್ಲಿ ಇರುವ ಎಸ್ಪಿಬಿಯವರು ಕಳೆದ 15 ದಿನಗಳಿಂದ ತುಂಬಾ ಕ್ರಿಟಿಕಲ್ ಸ್ಟೇಜ್ನಲ್ಲಿ ಇದ್ದರು. ಎಕ್ಸ್ಟರ್ನಲ್ ಸಪೋರ್ಟ್ನಿಂದ ಮಾತ್ರ ಉಸಿರಾಡುತ್ತಿದ್ದರು. 3-4 ದಿನಗಳ ಕಾಲ ಯಾವುದೇ ಚಿಕಿತ್ಸೆಗೆ ಕೂಡ ಸ್ಪಂದಿಸುತ್ತಿರಲಿಲ್ಲ. ಆದರೆ ದೇವರ ದೊಡ್ಡವನು ಕಣ್ಣು ಬಿಟ್ಟ. ಆ ನಂತರ ಎಸ್ಪಿಬಿ ಅವರು ಎಲ್ಲಾ ಚಿಕಿತ್ಸೆಗೂ ಸ್ಪಂದಿಸುತ್ತಿದ್ದು ಇದೀಗ ಎಕ್ಸ್ಟರ್ನಲ್ ಸಪೋರ್ಟ್ ಅನ್ನು ತೆಗೆಯಲಾಗಿದೆ. ಎಸ್ಪಿಬಿ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟಿರುವ ಅವರ ಮಗ ಎಸ್ಪಿ ಚರಣ್ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಅಪ್ಪ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ ಎಂಬ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇದರ ನಡುವೆ ಆಸ್ಪತ್ರೆಯಲ್ಲಿ ತಮಗಾಗಿ ಕೆಲಸ ಮಾಡಿದ ಎಲ್ಲಾ ವಾರ್ಡ್ ಬಾಯ್ಗಳಿಗೂ ಸೇರಿದಂತೆ ಎಲ್ಲಾ ಡಾಕ್ಟರ್ಗಳಿಗೂ ಕೂಡ ಎಸ್ಪಿಬಿ ಅವರು ಧನ್ಯವಾದ ಅರ್ಪಿಸಿದ್ದು. ನಿನ್ನೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ವಿವಾಹ ವಾರ್ಷಿಕೋತ್ಸವ ಬೇರೆ ಇತ್ತು. ಈ ಕಾರಣದಿಂದಾಗಿ ವಾರ್ಡ್ ಬಾಯ್ಗಳೇ ಆಸ್ಪತ್ರೆಯಲ್ಲಿ ಕೇಕ್ ಕಟ್ ಮಾಡಿಸಿದ್ದಾರಂತೆ. ಎಸ್ಪಿಬಿ ಅವರು ಅಡ್ಮಿಟ್ ಆಗಿರುವ ಐಸಿಯುಗೇನೆ ಕೇಕ್ ತರಿಸಿದ್ದಾರೆ. ಅಲ್ಲಿಯೇ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತೆ ಅವರ ಹೆಂಡತಿ ಸಾವಿತ್ರಿ ಅವರು ಕೇಕ್ ಕಟ್ ಮಾಡುವ ಮುಖಾಂತರ ತುಂಬಾ ಅರ್ಥಪೂರ್ಣವಾಗಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಂಡಿದ್ದಾರೆ. ಹಾಗೆ ನೋಡಿದರೆ ಎಸ್ಪಿಬಿ ಅವರಿಗೆ ಇದೊಂದು ಪುನರ್ಜನ್ಮ ಅನ್ನಬಹುದು. ಎಸ್ಪಿಬಿ ಅವರು ಬದುಕೋದೇ ಇಲ್ಲ ಅನ್ನುತ್ತಿದ್ದರು, ಇದೀಗ ಕೇಕ್ ಕಟ್ ಮಾಡುವ ಅಂತಕ್ಕೆ ಎಸ್ಪಿಬಿ ಅವರು ಬಂದಿದ್ದಾರೆ. ಅಂದರೆ ಇದಕ್ಕೆಲ್ಲ ಕಾರಣ ಆ ದೇವರ ದಯೆ. ಎಸ್ಪಿಬಿ ಅವರು ಆರೋಗ್ಯವಾಗಿ ಇದೇ ರೀತಿ ಮತ್ತಷ್ಟು ಕಾಲ ಇರಬೇಕು, ಮತ್ತಷ್ಟು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳಬೇಕು. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ.